ನವರಾತ್ರಿಯ ಆರನೇ ದಿನದಂದು ಮಾ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ. ಋಷಿ ಕಾತ್ಯಾಯನನು ಜಗನ್ಮಾತೆಯನ್ನು ತನ್ನ ಮಗಳಾಗಿ ಪಡೆಯಲು ತಪಸ್ಸು ಮಾಡಿದನು. ಅವಳು ಅವನನ್ನು ಆಶೀರ್ವದಿಸಿದಳು ಮತ್ತು ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಲು ಜಮುನಾ ನದಿಯ ದಡದಲ್ಲಿ ಅವನ ಮಗಳಾಗಿ ಜನ್ಮ ಪಡೆದಳು. ಅವಳನ್ನು ವ್ರಜಮಂಡಲದ ಪ್ರಧಾನ ದೇವತೆ ಎಂದು ಪರಿಗಣಿಸಲಾಗಿದೆ. ಕಾತ್ಯಾಯಿನಿಯು ರಾಕ್ಷಸ ಮಹಿಷಾಸುರನನ್ನು ನಾಶ ಮಾಡಲು ಜನಿಸಿದಳು. ಅವಳ ವ್ಯಾಖ್ಯಾನಿಸುವ ಗುಣಲಕ್ಷಣಗಳಲ್ಲಿ ಕೋಪ, ಪ್ರತೀಕಾರ ಮತ್ತು ದುಷ್ಟರ ಮೇಲೆ ಅಂತಿಮ ಗೆಲುವು ಸೇರಿವೆ. ಯಾರು ಅವಳನ್ನು ಶುದ್ಧ ಹೃದಯದಿಂದ ಮತ್ತು ಅತ್ಯಂತ ನಂಬಿಕೆಯಿಂದ ಸ್ಮರಿಸುತ್ತಾರೋ ಅವರೆಲ್ಲರೂ ವರಗಳೊಂದಿಗೆ ಆಶೀರ್ವದಿಸುತ್ತಾರೆ. ಅವಳು ಭವ್ಯವಾದ ಸಿಂಹದ ಮೇಲೆ ಕುಳಿತು ನಾಲ್ಕು ಕೈಗಳಿಂದ ಚಿತ್ರಿಸಲಾಗಿದೆ. ಅವಳ ಎಡಗೈಯಲ್ಲಿ ಖಡ್ಗ, ಕಮಲ, ಅಭಯ ಮುದ್ರೆ ಮತ್ತು ಬಲಗೈಯಲ್ಲಿ ವರದ ಮುದ್ರೆ ಇದೆ. ಈ ದಿನದ ಬಣ್ಣವು ಬೂದು ಬಣ್ಣವಾಗಿದೆ. ಬೂದು ಬಣ್ಣವು ಸಮತೋಲಿತ ಭಾವನೆಯನ್ನು ಪ್ರತಿನಿಧಿಸುತ್ತದೆ.